ದಿವಂಗತ ಕರ್ಸಿದ್ದಪ್ಪನವರು ಚಿನ್ವಾಲರ್ ಇವರ ಒಂದು ಗ್ರಂಥ, ಈ ಒಂದು ಗ್ರಂಥ ಬಿಡುಗಡೆ ಸಮಾರಂಭ ಇರ್ತೈತಿ. ಆ ಸಮಾರಂಭಕ್ಕೆ ನಾವು ಬರ್ತಾ ಇದ್ದೀವಿ, ತಾವು ಕೂಡ ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಅವತ್ತು ನಮ್ಮ ಕಿಶನ್ರಾವ್ ಕುಲಕರ್ಣಿ ಅವರು ಕೂಡ ದೊಡ್ಡ ಸನ್ಮಾನವನ್ನು ಚಿನ್ವಾಲ ಕುಟುಂಬ ಆಗಿರ್ಬೋದು, ನಮ್ಮ ಸಿದ್ದನಕೊಳ್ಳ ಮಠದ ವತಿಯಿಂದನೂ ಒಂದು ಸನ್ಮಾನ ಐತಿ. ಅವೆಲ್ಲರೂ ಹನುಮಸಾಗರದ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಕರ್ಸಿದ್ದಪ್ಪ ಚಿನ್ವಾಲ ಅವರ ಬಂಧು ಬಳಗದವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೀವನಾಧಾರಿತ ತತ್ವಾದರ್ಶಿ ಎಂಬ ಪುಸ್ತಕವು ಶ್ರೀ ಕರ್ಸಿದ್ದೇಶ್ವರ ಮಠದ ಬಸವ ಮಂಟಪದಲ್ಲಿ ಅನಾವರಣಗೊಳ್ಳಲಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಕರ್ಸಿದ್ದಪ್ಪ ಚಿನ್ವಾಳರವರನ್ನು ಕುರಿತು ಲೇಖಕ ಶ್ರೀ ಕಿಶನ್ರಾವ್ ಕುಲಕರ್ಣಿ ಅವರು ಬರೆದಿರತಕ್ಕಂಥ ತತ್ವಾದರ್ಶಿ ಪುಸ್ತಕ ಬಿಡುಗಡೆ ಸಮಾರಂಭ ಇದ್ದು, ಇದು ನಮ್ಮ ನಿಸರ್ಗ ಸಂಗೀತ ವಿದ್ಯಾಲಯ ರಂಗಕಲಾವಿದರ ಸಂಘದ ಅಡಿಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮವಿದ್ದು, ಎಲ್ಲರೂ ಕೂಡ ಎಲ್ಲ ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ಈ ಒಂದು ತತ್ವಾದರ್ಶಿ ಪುಸ್ತಕ ಬಿಡುಗಡೆಗೆ ಹಾಗೂ ಈ ಒಂದು ತತ್ವಾದರ್ಶಿ ಪುಸ್ತಕ ಲೋಕಾರ್ಪಣೆಗೆ ತಮಗೆಲ್ಲರಿಗೂ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ. ವಿಶೇಷವಾಗಿ ಬರೆಯಲ್ಪಟ್ಟಿರ್ತಕ್ಕಂತಹ ಹಾಗೂ ಡಿಜಿಟಲ್ ದೃಶ್ಯ ಮಾಧ್ಯಮಗಳನ್ನು ಆಧರಿಸಿ ಮಾಡಿರ್ತಕ್ಕಂಥ ಈ ಪುಸ್ತಕಕ್ಕೆ ತಾವೆಲ್ಲರೂ ಬರಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.